ನಾವು ಕಲಿಯೋಣ ಇವತ್ತು ಫೋಟೋಶಾಪ್ ಒಳಗಡೆ ಹೇರ್ಸ್ ಬ್ಯಾಕ್ ಗ್ರೌಂಡ್ ಕಲರ್ ನಾವು ಯಾವ ತರ ಡಿಲೀಟ್ ಮಾಡಬಹುದು ಅಂದ್ರೆ ಸ್ವಲ್ಪ ಗುಂಗರ್ ಗುಂಗರ್ ಕೂದಲಿರ್ತಾವ ಅದರ ಹಿಂದೆ ಇರತಕ್ಕಂತ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡಬೇಕಾಗ್ತದೆ ಫೋಟೋಶಾಪ್ ಒಳಗೆ ಸಪೋಸ್ ಫೋಟೋಶಾಪ್ ಬರ್ತಾ ಇರುತ್ತೆ ಬಟ್ ಡಿಫಿಕಲ್ಟ್ ಆಗಿಬಿಡ್ತದೆ ಯಾವ ತರ ರಿಮೂವ್ ಮಾಡಬಹುದು ಫೋಟೋ ಹಿಂದೆ ಇರತಕ್ಕಂತ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಬಹುದು ಈಜಿಯಾಗಿ ಡಿಲೀಟ್ ಮಾಡ್ಕೋಬಹುದು ಬಟ್ ಹೇರ್ಸ್ ಇದ್ದಾಗ ಒಂದೊಂದೇ ಹೇರ್ಸ್ ಇರ್ತಾವ ಇಲ್ಲಿದೆ ನೋಡಿ ನನ್ನ ಕಡೆ ಫೋಟೋ ಇಲ್ಲಿ ಕಾಣಿಸ್ತಿದೆಯಾ ಇದರ ಹಿಂದೆ ಇರತಕ್ಕಂತ ಈ ಏನ್ ಹುಡುಗಿದಾಳಲ್ಲ ಇದರ ಹಿಂದೆ ಇರತಕ್ಕಂತ ಬ್ಯಾಕ್ ಗ್ರೌಂಡ್ ಕಲರ್ ನಾನು ಚೇಂಜ್ ಮಾಡಬೇಕಾಗಿದೆ ಇದು ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಬೇಕು ವಿತ್ ಈ ಹೇರ್ಸ್ ಗಳನ್ನು ಕೂಡ ನಾನು ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ಈ ಹೇರ್ಸ್ ಕೂಡ ಡಿಲೀಟ್ ಮಾಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗಿರೋದ್ರಿಂದ ಈ ವಿಡಿಯೋದೊಳಗೆ ನಿಮಗೆ ಏನು ಹೇಳ್ಕೊಡಾತೀನಪ್ಪ ಅಂದ್ರೆ ಇದರ ಹಿಂದೆ ಇರತಕ್ಕಂತ ಬ್ಯಾಕ್ ಗ್ರೌಂಡ್ ಕಲರ್ ನಾವು ಯಾವ ತರ ವೈಟ್ ಬ್ಯಾಕ್ ಗ್ರೌಂಡ್ ಕಲರ್ ಅದ ಈ ಹೇರ್ಸ್ ಅನ್ನು ಬಿಟ್ಟು ಇದರ ಹಿಂದೆ ಇರತಕ್ಕಂತ ಬ್ಯಾಕ್ ಗ್ರೌಂಡ್ ಕಲರ್ ರಿಮೂವ್ ಆಗಬೇಕು ಡಿಲೀಟ್ ಆಗಬೇಕಪ್ಪ ಅಂದ್ರೆ ನಾವು ಯಾವ ತರ ಎಡಿಟ್ ಮಾಡ್ಕೋಬಹುದು ಅನ್ನೋದನ್ನ ನಿಮಗೆ ಇವತ್ತಿನ ಈ ವಿಡಿಯೋದೊಳಗೆ ಹೇಳ್ಕೊಡ್ತಾ ಇದೀನಿ ದಯವಿಟ್ಟು ವಿಡಿಯೋ ಯಾರ್ಯಾರು ನೋಡ್ತಾ ಇದೀರಿ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಾನು ಮಾಡುವಂತ ಎಲ್ಲಾ ಹೊಸ ಹೊಸ ವಿಡಿಯೋಸ್ಗಳು ನೋಡಬೇಕಾಗಿತ್ತು ಅಂದ್ರೆ ಬಾಜು ಒಂದು ಗಂಟೆ ಬರ್ತದೆ ಅದಕ್ಕೂ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡುವಂತ ಈ ತರ ದಿನಾಲು ಮಾಡ್ತಾ ಇರ್ತೀನಿ ಒಂದು ಹೊಸ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ ನೀವು ಫ್ರೀ ಇದ್ದಾಗ ಈಜಿ ಆಗಿರ್ತಕ್ಕಂತ ಮೆಥಡ್ ಒಳಗಡೆ ಫೋಟೋಶಾಪ್ ಅನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಕಲಿಬಹುದು ನೋಡೋಣ ಹಾಗೆ ರೀತಿಯಾಗಿ ಯಾವ ತರ ಎಡಿಟ್ ಮಾಡಬಹುದು ಹಿಂದೆ ಇರತಕ್ಕಂತ ಬ್ಯಾಕ್ ಗ್ರೌಂಡ್ ಇಲ್ಲೇನೆ ಹೇರ್ಸ್ ಬ್ಯಾಕ್ ಗ್ರೌಂಡ್ ಯಾವ ತರ ನಾವು ರಿಮೂವ್ ಮಾಡಬಹುದು ಅನ್ನೋದನ್ನ ನಿಮಗೆ ಇವತ್ತಿನ ಈ ವಿಡಿಯೋ ಕ್ಲಾಸ್ ಒಳಗೆ ಆಗಿರುತ್ತೆ ದಯವಿಟ್ಟು ವಿಡಿಯೋ ನೋಡಿ ಲೈಕ್ ಮಾಡಬೇಕು ಹಾಗೆ ಬೇರೆಯವರಿಗೆ ಶೇರ್ ಮಾಡಬೇಕು ಹಾಗೆ ಕಮೆಂಟ್ಸ್ ಕೂಡ ಮಾಡ್ತಾ ಇರಬೇಕು ನೋಡೋಣ ಇದು ಕ್ಲೋಸ್ ಮಾಡ್ಕೊಂಡು ನಾನು ಫೋಟೋಶಾಪ್ ಅನ್ನು ಓಪನ್ ಮಾಡ್ಕೊತಾ ಇದೀನಿ ಸ್ಟಾರ್ಟ್ ಒಳಗೆ ಹೋಗಿ ಅಡೋಬ್ ಪ್ರೊಸೆಸ್ 7.0 ಅನ್ನು ಓಪನ್ ಮಾಡ್ಕೋಬೇಕು ನಿಮ್ಮ ಕಂಪ್ಯೂಟರ್ ಒಳಗೂ ಕೂಡ ಇದ್ದಿರುತ್ತೆ ಅದನ್ನು ಓಪನ್ ಮಾಡ್ಕೋರಿ ಇಲ್ಲ ಅಂದ್ರೆ ಏನು ಮಾಡ್ಕೋಬೇಕು ಕಂಪ್ಯೂಟರ್ ಶಾಪ್ ಇರ್ತಾವಲ್ಲ ಅಲ್ಲಿ ಹೋಗ್ಬಿಟ್ಟು ಫೋಟೋಶಾಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡು ತಂದು ನೀವು ಏನು ಮಾಡಬಹುದು ಫೋಟೋಶಾಪ್ ಅನ್ನು ಕಲಿಬಹುದು ಇದನ್ನು ನಾನು ಓಪನ್ ಮಾಡ್ಕೋತಾ ಇದೀನಿ ಓಪನ್ ಆಗ್ತಾ ಇದೆ ಫೋಟೋಶಾಪ್ ಓಪನ್ ಆಗ್ತಾ ಇದೆ ನೋಡ್ತಾ ಇದ್ದೀರಿ ಓಪನ್ ಆಗ್ತಿದ್ದಾನೆ ಮೇಲ್ಗಡೆ ಕಾಣಿಸೋದಕ್ಕೆ ನಾನು ಆಲ್ರೆಡಿ ನಿಮಗೆ ಎಲ್ಲಾ ಹಲವಾರು ಕ್ಲಾಸ್ ಒಳಗೆ ಹೇಳಿದ್ದೀನಿ ಟೈಟಲ್ ಬಾರ್ ಇದನ್ನ ಮೆನು ಬಾರ್ ಇದು ಆಪ್ಷನ್ಸ್ ಬಾರ್ ಮತ್ತೆ ಇದಕ್ಕೆ ಟೂಲ್ ಬಾರ್ ಅಂತ ಹೇಳ್ತೀವಿ ಮತ್ತೆ ಇದಕ್ಕೆ ಲೇಯರ್ ಪ್ಲಾಂಟ್ ಅಂತಾನು ಕೂಡ ಕರಿತೀವಿ ಇದರ ಒಳಗಡೆ ಯಾವ ತರ ಕೆಲಸ ಮಾಡೋದು ಅಪ್ಪ ಅಂದಾಗ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಅಂತ ಹೇಳಬೇಕು ನೀವು ಯಾವ ಫೋಟೋ ಹಿಂದ್ಗಡೆ ಇರ್ತಕ್ಕಂಥ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಾತಿರೋ ಅದೇ ಫೋಟೋನ ಓಪನ್ ಮಾಡ್ಕೋಬೇಕು ನನ್ನ ಕಡೆ ಇದೊಂದು ಫೋಟೋ ಅದ ಇದನ್ನ ನಾನೇನ್ ಮಾಡ್ಕೋತಾ ಇದೀನಿ ಓಪನ್ ಅಂತ ಹೇಳ್ತೀನಿ ಇದನ್ನ ಓಪನ್ ಆಗ್ಬಿಡ್ತು ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಬೇಕು ನನ್ಗೆ ರಿಕ್ವೈರ್ಮೆಂಟ್ ಅದ ಏನ್ ಹೇಳಿದಾರೆ ಇವರು ಈ ಹುಡುಗಿ ಹಿಂದ್ಗಡೆ ಇರ್ತಕ್ಕಂಥ ಹೇರ್ಸ್ ಇವು ಹೇರ್ಸ್ ಒಂದು ಕಟ್ ಆಗಬಾರ್ದಿದೆ ಒಂದೊಂದು ಎಳಿ ಹೇರ್ಸ್ ಅದಾವಲ್ಲ ಈ ಒಂದೊಂದು ಎಳಿನೂ ಕೂಡ ನನ್ಗೆ ಫೋಟೋ ಒಳಗೆ ಇರಬೇಕು ಬಟ್ ಅದ್ರ ಹಿಂದ್ಗಡೆ ಏನು ವೈಟ್ ಕಲರ್ ಅದಲ್ಲ ಬ್ಯಾಕ್ ಗ್ರೌಂಡ್ ಕಲರ್ ಅದು ಹೋಗಿ ಬೇರೆ ಕಲರ್ ನಾನು ಅದ್ರೊಳಗೆ ಹಾಕ್ಬೇಕಾಗಿದೆ ಯಾವ ತರ ಹಾಕ್ಬೋದು ಅವಾಗ ಏನ್ ಮಾಡೋದು ಈ ತರ ಫೋಟೋಸ್ ತಗೊಂಡಾಗ ಇಲ್ಲಿ ಇದರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಲೇಯರ್ ಅಂತ ಹೇಳಬೇಕು ಓಕೆ ಒಂದು ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳೋಣ ಅದೇ ಲೇಯರ್ ನ ಒಂದು ಡೂಪ್ಲಿಕೇಟ್ ಇಟ್ಕೊಳ್ಳೋದು ಡೂಪ್ಲಿಕೇಟ್ ಇಟ್ಕೋತಿದ್ದಾಗ ಈಗ ಏನ್ ಮಾಡೋದಿಲ್ಲಿಂದ ಇನ್ನೊಂದು ಟೂಲ್ಸ್ ಬರುತ್ತೆ ಇಲ್ಲಿಂದ ಲೈಸೋ ಟೂಲ್ ಅಂತ ಬರುತ್ತೆ ಈ ಲೈಸೋ ಟೂಲ್ ಅನ್ನ ತಗೊಂಡು ಈ ನಮ್ಮ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಹೇರ್ಸ್ ಅನ್ನ ಈ ತರ ಬಿಟ್ಟು ಅಂದ್ರೆ ಸ್ವಲ್ಪ ಜಾಗ ಬಿಟ್ಟು ಏನ್ ಮಾಡೋದು ಈ ತರ ನಾವು ಸೆಲೆಕ್ಷನ್ ಮಾಡ್ಕೋತ ಹೋಗ್ಬೇಕು ನೀವು ಮೌಸ್ ಜಸ್ಟ್ ಕ್ಲಿಕ್ ಮಾಡ್ಕೋಬೇಕು ಒತ್ತಿ ಹಿಡಿದಿರ್ಬೇಕು ಅದಕ್ಕೆ ಬಿಡಬಾರ್ದು ಬಿಟ್ರಪ್ಪ ಅಂದ್ರೆ ಹೋಗ್ಬಿಡ್ತದೆ ಅದ ತಿಳಿತಾ ಇದರ ಹಿಂದ್ಗಡೆ ಇರ್ತಕ್ಕಂಥದ್ದನ್ನ ಸ್ವಲ್ಪ ಈ ತರ ಕರೆಕ್ಟ್ ಆಗಿ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಓಕೆ ಇದನ್ನು ಕೂಡ ಇಲ್ಲಿಂದ ಈ ತರ ಹೋಗ್ಬೇಕು ಈ ತರ ಪೂರ್ತಿಯಾಗಿ ಎಲ್ಲಿಂದ ನೀವು ಏನು ಪಾಯಿಂಟ್ ಇಟ್ಕೊಂಡು ಬಂದಿರ್ತೀರೋ ಅದೇ ಪಾಯಿಂಟ್ಗೆ ಹೋಗಿ ವಾಪಸ್ ಅಲ್ಲಿ ಟಚ್ ಮಾಡಬೇಕು ಟಚ್ ಆಗ್ಬಿಡ್ತದೆ ಆಗ್ತಿದ್ದಾನೆ ಈಗೇನು ಮಾಡೋದು ಈ ತರ ಟಚ್ ಆಗ್ತಿದ್ದಾಗ ಈಗೇನು ಮಾಡೋದು ಸೆಲೆಕ್ಷನ್ ಒಳಗೆ ಹೋಗಿ ಇಲ್ಲಿ ಸೆಲೆಕ್ಟ್ ಒಳಗೆ ಹೋಗಿ ಅಂದ್ರೆ ಇದರ ಹಿಂದ್ಗಡೆ ಫಸ್ಟ್ ಡಿಲೀಟ್ ಮಾಡ್ಕೊಳ್ಳೋಣ ಅವಾಗ ಇನ್ವರ್ಸ್ ಸೆಲೆಕ್ಷನ್ ಅಂತ ಬರುತ್ತೆ ಈಗ ಸೀದಾ ನೀವು ಕೀಬೋರ್ಡ್ ಒಳಗೆ ಏನು ಒತ್ತಬೇಕು ಡಿಲೀಟ್ ಬಟನ್ ಒತ್ತಬೇಕು ಬಟ್ ಡಿಲೀಟ್ ಆಗಿರೋದು ನಿಮ್ಗೆ ಫೀಲಿಂಗ್ ಗೊತ್ತಾಗೋದಿಲ್ಲ ಅವಾಗ ಕೆಳಗಡೆ ಲೇಯರ್ ಏನು ಕಾಣಿಸ್ತಾ ಇದೆಯಲ್ಲ ಇದರದ್ದು ಕಣ್ಣು ಬಂದ್ ಮಾಡಬೇಕು ನೋಡಿ ಇಷ್ಟೆಲ್ಲ ನಾನು ಡಿಲೀಟ್ ಮಾಡಿದ್ದೀನಿ ಬಟ್ ಹೇರ್ಸ್ ಹಿಂದ್ಗಡೆ ಇರ್ತಕ್ಕಂಥ ಇನ್ನು ಡಿಲೀಟ್ ಆಗಿಲ್ಲ ಅದಕ್ಕೆ ಯಾವ ತರ ಡಿಲೀಟ್ ಮಾಡ್ಕೋಬಹುದು ಮೂಟೂಲ್ ತಗೊಳ್ಳೋಣ ಮೂಟೂಲ್ ತಗೋತಿದ್ದಾಗನೇ ಈಗೇನು ಮಾಡೋದು ಇಲ್ಲಿ ನಿಮ್ಗೆ ಟೂಲ್ಸ್ ಒಳಗಡೆ ಒಂದು ಟೂಲ್ ಸಿಗುತ್ತೆ ಯಾವುದು ಎರೇಜರ್ ಟೂಲ್ ಆಗಿರ್ಬೋದು ಮತ್ತೆ ಬ್ಯಾಕ್ ಗ್ರೌಂಡ್ ಎರೇಜರ್ ಟೂಲ್ ಆಗಿರ್ಬೋದು ಮ್ಯಾಜಿಕ್ ಎರೇಜರ್ ಟೂಲ್ ಆಗಿರ್ಬೋದು ನನ್ಗೇನು ಬೇಕಿದ್ರೊಳಗೆ ಬ್ಯಾಕ್ ಗ್ರೌಂಡ್ ಎರೇಜರ್ ಟೂಲ್ ಅನ್ನು ನಾನು ಸೆಲೆಕ್ಷನ್ ಮಾಡ್ಕೋತೀನಿ ಬ್ಯಾಕ್ ಗ್ರೌಂಡ್ ಎರೇಜರ್ ಟೂಲ್ ತಗೊಂಡು ಇದನ್ನ ಈ ಸೆಲೆಕ್ಷನ್ ಆಗ್ತಿರೋದು ತೆಗಿಬೇಕಾಗಿತ್ತಪ್ಪ ಅಂದ್ರೆ ತೆಗಿಬೇಕಿದು ಸೆಲೆಕ್ಟ್ ಒಳಗೆ ಹೋಗಿ ಡಿಸೆಲೆಕ್ಟ್ ಅನ್ಬೇಕು ಈಗ ಬ್ಯಾಕ್ ಗ್ರೌಂಡ್ ಒಳಗೆ ಹೋಗಿ ಎರೇಜರ್ ಟೂಲ್ ಅನ್ನ ತಗೊಂಡ್ ಬಿಡೋಣ ಸಪೋಸ್ ಈ ಲೇಯರ್ ಮೇಲೆ ಹೋಗ್ಬೇಕು ಅಂದ್ರೆ ಲಾಕ್ ಇದ್ದ ಲೇಯರ್ ಮೇಲೆ ಹೋದ್ಯಪ್ಪ ಅಂದ್ರೆ ಈ ತರ ತೋರಿಸ್ತಾ ಇರತ್ತೆ ಇದ್ರ ಮೇಲೆ ಹೋಗ್ಬಿಟ್ಟು ಇಲ್ಲಿಂದ ಏನ್ ಮಾಡ್ಬೇಕು ಇಲ್ಲಿ ನೋಡ್ಕೋಬೇಕು ಇವೆರಡು ಹಾರ್ಡ್ನೆಸ್ ಮತ್ತೆ ಸ್ಪೇಸಿಂಗ್ ಪೂರ್ತಿ ಕಡಿಮೆ ಇರಬೇಕು ಇವೆರಡು ಸೆಟ್ಟಿಂಗ್ ನೋಡ್ಕೋಬೇಕು ನೀವು ನಿಮ್ ಕಂಪ್ಯೂಟರ್ ಒಳಗೆ ಇಲ್ಲೇ ಕಾಣಿಸ್ತದೆ ಅಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಬರ್ತದೆ ಇದೇನದಪ್ಪ ಡೆಮೆಸ್ಟರ್ 50 ಇಟ್ಕೊಡ ಅಂದ್ರೆ ಸೈಜ್ ಇದು ಎಷ್ಟು ದೊಡ್ಡದು ಬೇಕು ಎಷ್ಟು ಸೈಜ್ ಬೇಕು ಅಂತೇಳಿ ಓಕೆ ನಾನು ಸ್ವಲ್ಪ ಇಷ್ಟು ಇಟ್ಕೋತೀನಿ ಸ್ವಲ್ಪ ಸಣ್ಣ ಇಟ್ಕೋತೀನಿ ರೀ ಇನ್ನು ಸ್ವಲ್ಪ ಇಷ್ಟು ಇಟ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಮುಂದೆ ಇನ್ನೊಂದು ಬರುತ್ತೆ ಲಿಮಿಟೇಷನ್ ಅಂತ ಇರುತ್ತೆ ಅವಾಗ ಏನು ಮಾಡ್ಬೇಕು ನೀವು ಡಿಸ್ಕಂಟಿನ್ಯೂ ಅಂತ ಇಟ್ಕೋಬೇಕು ಸೆಟ್ಟಿಂಗ್ ಇರುತ್ತೆ ಇದು 50 ಅಂತ ಅಷ್ಟೇ ಇಟ್ಕೊಂಡ್ರೆ ಸಾಕು ನೆಕ್ಸ್ಟ್ ಈ ಆಪ್ಷನ್ಸ್ ಅನ್ನ ರೈಟ್ ಮಾಡಿರ್ಬೇಕು ಇಲ್ಲಿ ಮೇಲ್ಗಡೆ ಕಾಣಿಸುತ್ತಲ್ಲ ಇದನ್ನ ಪರ್ಫೆಕ್ಟ್ ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಇರುತ್ತೆ ಅದನ್ನ ನೀವು ಆಕ್ಟಿವ್ ಒಳಗೆ ಇಟ್ಕೊಂಡಿರ್ಬೇಕು ಅದಾದ್ಮೇಲೆ ಸಿಂಪ್ಲಿಂಗ್ ಅಂತ ಇರುತ್ತೆ ಅದ್ರ ಮೇಲೆ ಹೋಗ್ಬಿಟ್ಟು ನೀವು ಏನ್ ಮಾಡ್ಬೇಕು ಕಂಟಿನ್ಯೂ ಒನ್ಸ್ ಮತ್ತೆ ಇಲ್ಲಿ ಬ್ಯಾಕ್
ಸುಮ್ಮನೆ ತಗೊಂಡು ಹೋಗೋದು ನೀವು ಎಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಒಂದೇ ಸರ್ತಿ ಕ್ಲಿಕ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ಈ ತರ ನಾವು ಎರೇಜರ್ ಮಾಡ್ತಾ ಹೋಗೋದು. ನೋಡಿ ಹಿಂದ್ಗಡೆ ಹೋಗ್ತಾ ಇದೆ ಬಟ್ ಪೂರ್ತಿ ಅಂದ್ರೂ ಉಳ್ಕೋತದ. ನೆಕ್ಸ್ಟ್ ಹಿಂದ್ಗಡೆ ಒಂದೊಂದು ಹೇರ್ಸ್ ಒಳಗಡೆ ಇರ್ತಕ್ಕಂಥ ಎಳಿನೂ ಕೂಡ ಉಳಕತ್ತದೆ ನೋಡ್ಬೋದು ನೀವು ಬರ್ತಾ ಇದ್ದೀರಿ. ಸ್ವಲ್ಪ ನಾರ್ಮಲ್ ಆಗಿನೂ ಕೂಡ ನಾವು ಈ ತರ ಎರೇಜರ್ನು ಕೂಡ ಮಾಡ್ಕೋಬಹುದು. ಆಗ್ತಾ ಇದೆಯಾ, ನೀವು ಜಸ್ಟ್ ಈ ತರ ಡ್ರ್ಯಾಗ್ ಮಾಡ್ಕೋತ ಹೋದ್ರೆ ಸಾಕು, ಎರೇಜರ್ ಆಗ್ಬಿಡತ್ತೆ. ಆಗಿದೆ, ಜಸ್ಟ್ ಇನ್ನೊಂದು ಸರ್ತಿ ಕ್ಲಿಕ್ ಮಾಡಿದ್ರು ಸ್ವಲ್ಪ ನೀಟ್ನೆಸ್ ಆಗಿ ಕರೆಕ್ಟ್ ಆಗಿ ಎರೇಜರ್ ಆಗ್ತಾ ಇರತ್ತೆ. ನೀವು ಈ ತರ ಎರೇಜರ್ ಮಾಡ್ಕೋಬಹುದು. ಬಹಳ ಈಸಿ ಆಗಿರ್ತಕ್ಕಂಥ ಮೆಥಡ್, ಎಲ್ಲರಿಗೂ ಕೂಡ ಸ್ವಲ್ಪ ಡಿಫಿಕಲ್ಟ್ ಆಗ್ತಿರ್ತದೆ. ಹೇರ್ಸ್ ಹಿಂದ್ಗಡೆ ಇರ್ತಕ್ಕಂಥ ಕಲರ್ ಯಾವ ತರ ರಿಮೂವ್ ಮಾಡ್ಕೋಬಹುದು ಅಂತೇಳಿ ಸ್ವಲ್ಪ ಕನ್ಫ್ಯೂಸ್ ಒಳಗೆ ಇದ್ದಿರ್ತೀವಿ. ಅದಕ್ಕೋಸ್ಕರ ಈ ಮೆಥಡ್ ಅನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬಹಳ ಈಸಿ ಆಗಿರ್ತಕ್ಕಂಥ ಮೆಥಡ್ ಇರೋದ್ರಿಂದ ಈ ತರ ಡಿಲೀಟ್ ಆಯ್ತು. ಅದಾದ್ಮೇಲೆ ಮೂಟೂಲ್ ತಗೊಂಡು ಇಲ್ಲಿ ಒಂದು ನ್ಯೂ ಲೇಯರ್ ತಗೊಳ್ಳೋಣ. ತಗೋತಿದ್ದಾನೆ ಈ ಲೇಯರ್ ಬ್ಯಾಕ್ ಗ್ರೌಂಡ್ ಕೆಳಗಡೆ ಇಟ್ಕೋಬೇಕು ಅಂದ್ರೆ ಇದು ಮೇಲ್ಗಡೆ, ಇದು ಕೆಳಗಡೆ ಇಟ್ಕೊಂಡು ಇಲ್ಲಿಂದ ಒಂದು ಕಲರ್ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಬಕೆಟ್ ಮೇಲೆ ಹೋಗಿ ಇಲ್ಲಿ ಕಲರ್ ಬ್ಲ್ಯಾಕ್ ಇದೆಲ್ಲ, ಇದ್ರ ಮೇಲೆ ಹೋಗಿ ನಿಮ್ಗೆ ಯಾವ ತರ ಕಲರ್ ಬೇಕು ಆ ತರ ಕಲರ್, ಪಿಂಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವ ತರ ಕಲರ್ ಬೇಕು ಆ ತರ ಕಲರ್ನ ನೀವು ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮಾಡಿ ಬಕೆಟ್ಲಿಂದ ಇಲ್ಲಿ ಫಿಲ್ ಮಾಡ್ಬಿಡೋದು. ನೋಡಿ ಹಿಂದ್ಗಡೆ ಇರ್ತಕ್ಕಂಥ ಕಲರ್ ನಂಗೆ ಎರೇಜರ್ ಆಗಿದೆ. ಈಗ ನೆಕ್ಸ್ಟ್ ಎರೇಜರ್ ಆಗ್ತಿದ್ದಾನೆ, ಇನ್ನು ಸ್ವಲ್ಪ ಮಂಜು ಕಾಣಿಸ್ತಾ ಇದೆ ಇಲ್ಲಿ ನೋಡ್ಬೋದು ನೀವು, ಇನ್ನು ಸ್ವಲ್ಪ ಮಂಜಾಗಿ ಕಾಣಿಸ್ತಾ ಇದೆ. ಅವಾಗ ಅದಕ್ಕೆ ಏನು ಮಾಡೋದು, ಇಲ್ಲಿಂದ ಎರೇಜರ್ ಟೂಲ್ ಅಂತ ಇರುತ್ತೆ ಅದನ್ನು ತೊಗೊಂಡು ಏನು ಮಾಡ್ಕೋಬಹುದು, ಕಂಟ್ರೋಲ್ ಜಡ್ ಅದೇ ಲೇಯರ್ ಮೇಲೆ ಹೋಗಿ ನೀವು ಇದನ್ನು ಎರೇಜರ್ ಮಾಡ್ಬೋದು. ನೋಡಿ ಹೋಗ್ತಾ ಇದೆಯಾ, ಎರೇಜರ್ ಮಾಡ್ಕೋಬಹುದು. ಎಲ್ಲಿ ಸ್ವಲ್ಪ ಸ್ಮೂತ್ ಕಾಣಿಸ್ತಾ ಇತ್ತು ನಿಮ್ಗೆ ಅಲ್ಲಿಂದ ಎರೇಜರ್ ಮಾಡ್ಕೋಬಹುದು. ಓಕೆ, ಈ ತರ ನಾವು ಏನ್ ಮಾಡ್ತೀವಿ, ಸ್ವಲ್ಪ ಸ್ಮೂತ್ ಆಗಿ ಕಲರ್ ಹಿಂದ್ಗಡೆ ಇರ್ತಕ್ಕಂಥದ್ದನ್ನ ಡಿಲೀಟ್ ಈಸಿಯಾಗಿ ಮಾಡ್ಕೋಬಹುದು. ಸ್ವಲ್ಪ ಬ್ರಷ್ ಆನ್ ಮಾಡ್ಕೊಂಡು ಇಲ್ಲಿಂದನೂ ಕೂಡ ಸ್ವಲ್ಪ ಇಲ್ಲಿಂದನೇ ಸಾಣ್ ಮಾಡ್ಬೋದು. ಬ್ರಷ್ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿಂದನೇ ಸಾಣ್ದು ದೊಡ್ಡ ಮಾಡ್ಬೋದು. ಇದನ್ನೇ ಇಲ್ಲಿ ನೀಟಾಗಿ ಸ್ವಲ್ಪ ಕೈ ಇದೆಯಲ್ಲ ಅಲ್ಲಿ ಸ್ವಲ್ಪ ಈ ತರ ನೀಟಾಗಿ ಎರೇಜರ್ ಮಾಡ್ಕೊಳ್ಳೋಣ. ಓಕೆ, ಈ ತರ ಬಹಳ ಈಸಿಯಾಗಿ ಮಾಡ್ಬೋದು, ಏನು ಡಿಫಿಕಲ್ಟ್ ಇಲ್ಲ ಇದ್ರೊಳಗೆ. ಬಹಳ ಈಸಿ ಆಗಿರ್ತಕ್ಕಂಥ ಮೆಥಡ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದ ನೋಡ್ತಕ್ಕಂಥ ಎಲ್ಲರೂ ಏನಪ್ಪ ಶೇರ್ ಮಾಡ್ತಿರ್ಬೇಕು ಬೇರೆಯವರಿಗೆ, ಯಾಕಂದ್ರೆ ಬಡ ಮಕ್ಕಳಿಗೆ ಸ್ವಲ್ಪ ಕಲೀಲಿಕ್ಕೆ ಆಗ್ತಾ ಇರೋದಿಲ್ಲ, ಹಣ ಇರೋದಿಲ್ಲ, ಬೇರೆ ಕಡೆ ಹೋಗಿ ಕಲೀಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಿಂಬಳಗಡೆ ಇರ್ತಕ್ಕಂಥ ನೆಟ್ ಅನ್ನ ಒಂದು ಸ್ವಲ್ಪ ಯೂಸ್ ಮಾಡಿಕೊಂಡು ಬೇರೆಯವನು ಕೂಡ ಶೇರ್ ಮಾಡ್ತಿರ್ಬೇಕು. ಈ ತರ ಎರೇಜರ್ ಆದ ನಂತರ ಇನ್ನು ಸ್ವಲ್ಪ ನನಗೆ ಏನ್ ಮಾಡ್ಬೇಕು, ಇಲ್ಲಿ ಡಾರ್ಕ್ನೆಸ್ ಸ್ವಲ್ಪ ಮಂಜು ಕಾಣಿಸ್ತಾ ಇದೆ, ಸ್ವಲ್ಪ ಡಾರ್ಕ್ನೆಸ್ ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಕೋಬೇಕು, ಇಲ್ಲಿ ಬ್ಲರ್ ಅನ್ನೋ ಟೂಲ್ ಸಿಗುತ್ತೆ, ಇಲ್ಲಿಂದ ಬರ್ನ್ ಅನ್ನೋ ಟೂಲ್ ಸಿಗ್ತದೆ, ಅದನ್ನು ತಗೊಂಡು ಏನ್ ಮಾಡೋದು, ಇದ್ರ ಮೇಲೆ ಸ್ವಲ್ಪ ನೀವು ಬರ್ನ್ ಮಾಡಿದರೆ ಸಾಕು ಏನಾಗ್ತದೆ, ಸ್ವಲ್ಪ ಬ್ಲ್ಯಾಕಿಗೆ ಕನ್ವರ್ಟ್ ಆಗ್ತದೆ. ನೀವು ನೋಡ್ಬೋದು ಈಗ ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಕನ್ವರ್ಟ್ ಆಗ್ತಾ ಇದೆ. ನೋಡಿ ಈ ತರ ನಾವು ಏನ್ ಮಾಡ್ಬೋದು, ಸ್ವಲ್ಪ ಬ್ಲ್ಯಾಕಿಗೆ ಕನ್ವರ್ಟ್ ಆಗಿ ಪೂರ್ತಿ ರಿಯಲಿಸ್ಟ್ ಆಗಿ ಕಲರ್ ನಮ್ಗೆ ಇಫೆಕ್ಟ್ ಅನ್ನ ನಾವು ಇಲ್ಲಿಂದ ನೋಡ್ಬೋದು. ಕಾಣಿಸ್ತಾ ಇದೆಯಾ ಪೂರ್ತಿ ಬ್ಲ್ಯಾಕ್ ಈ ತರ, ಅಲ್ಲಿ ಸ್ವಲ್ಪ ಕಲರ್ ಕೂಡ ಬೇರೆ ಬರ್ತಾ ಇದೆ. ಅದಕ್ಕೋಸ್ಕರ ಈ ತರ ನಾವು ಏನ್ ಮಾಡ್ಬೋದು, ಪೂರ್ತಿ ಬ್ಲ್ಯಾಕಿಗೆ ಕನ್ವರ್ಟ್ ಮಾಡ್ಕೊಂಡು ಅದರದ ಚೇಂಜಸ್ ಮಾಡ್ಕೋಬಹುದು ಬ್ಯಾಕ್ ಗ್ರೌಂಡ್. ಓಕೆ, ಇಲ್ಲಿ ಇನ್ನೊಂದು ಸ್ವಲ್ಪ ಉಳಿದ ಎರೇಜರ್ ಟೂಲ್ ತಗೊಳ್ಳೋದು, ಇಲ್ಲಿ ಸ್ವಲ್ಪ ಈ ತರ ತೆಗೆದ್ಬಿಡೋಣ. ಹೋಯ್ತು, ಪೂರ್ತಿ ಕ್ಲಿಯರ್ ಆಗಿದೆ, ಗೊತ್ತಾಗ್ತಿದೆಯಾ? ಬಹಳ ಈಸಿ ಅದ, ಏನು ಹಾರ್ಡ್ ಇಲ್ಲ ಇದ್ರೊಳಗೆ. ಯಾವುದೇ ರೀತಿಯಿಂದ ಇದ್ರು ಕೂಡ ಈಗ ಸಪೋಸ್ ನಮ್ಗೆ ಎರೇಜರ್ ಮಾಡಕ್ ಹೋಗ್ತೀವಿ, ಸಪೋಸ್ ಬೇರೆ ಟೂಲ್ ಅಂದ್ರೆ ಇವೆಲ್ಲ ಹೇರ್ಸ್ ಕಟ್ ಆಗ್ಬಿಡ್ತಾವ, ಇಷ್ಟ ನೀಟ್ನೆಸ್ ಆಗಿ ನಮ್ಗೆ ಯೂಸ್ ಆಗೋದಿಲ್ಲ. ಅಂದ್ರೆ ನೀಟ್ನೆಸ್ ಆಗಿ ನಮ್ಗೆ ಏನಾಗೋದಿಲ್ಲ, ಎಡಿಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಇಷ್ಟಂದ್ರೂ ಆಯ್ತು, ಮತ್ತೆ ಇದಕ್ಕೆ ಏನಾದ್ರೂ ಎಡಿಟ್ ಮಾಡಬೇಕಾಗಿದೆ, ಸಪೋಸ್ ಇವಳಿಗೆ ಲಿಪ್ಸ್ಟಿಕ್ ಹಚ್ಚಬೇಕಾಗಿದೆ ಅಂದ್ರೆ ಬಹಳ ಈಸಿ ಕೆಲಸ. ಇಲ್ಲಿಂದ ನ್ಯೂ ಲೇಯರ್ ತಗೊಳ್ಳೋದು, ತಗೋತಿದ್ದಾಗನೆ ಇಲ್ಲಿಂದ ಬ್ರಷ್ ತಗೋರಿ, ಬ್ರಷ್ ತಗೋತಿದ್ದಾಗನೆ ಏನ್ ಮಾಡೋದು, ಬೇರೆ ಬ್ರಷ್ ತಗೊಳ್ಳೋಣ, ಸ್ವಲ್ಪ ಸ್ಮೂತ್ ಬ್ರಷ್. ಈ ತರ ಬ್ರಷ್ ತಗೊಂಡು ಸೈಜ್ ಸ್ವಲ್ಪ ದೊಡ್ಡದು, ಬಹಳ ದೊಡ್ಡದಾಗ್ತದೆ, ಇಷ್ಟು ಸೈಜ್ ಇಟ್ಕೊಂಡು ಸ್ವಲ್ಪ ಒಳಗೆ ಲಿಪ್ಸ್ಟಿಕ್ ಕೊಡೋಣ. ಓಕೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು. ಈ ತರ ನಾವು ಲಿಪ್ಸ್ಟಿಕ್ ನ ಯೂಸ್ ಮಾಡಿಕೊಂಡು ಈ ತರ ಲಿಪ್ಸ್ಟಿಕ್ ಕಲರ್ ಕೊಟ್ಟಾಗ ಇದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದು. ಈ ತರ ನಾವು ಏನ್ ಮಾಡೋಣ, ಇದಕ್ಕೆ ಲಿಪ್ಸ್ಟಿಕ್ ಕಲರ್ ಕೊಟ್ಟಿದ್ವಿ ಅಂತ ಅನ್ಕೋರಿ. ನೆಕ್ಸ್ಟ್ ಇದಾದ್ಮೇಲೆ ಏನ್ ಮಾಡೋದು, ಇಲ್ಲಿಂದ ನಾರ್ಮಲ್ ಅನ್ನೋದು ಇರುತ್ತೆ. ಇಲ್ಲಿ ನಾರ್ಮಲ್ ಒಳಗೆ ಹೋಗಿ ಜಸ್ಟ್ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ನೀವು ಕೀಬೋರ್ಡ್ ಒಳಗಡೆ ಎರೋ ಕೀಸ್ ಇರ್ತಾವ ಬಾಣಚಿನ್ ಅದ್ರ ಮೇಲೆ ಈ ತರ ಕ್ಲಿಕ್ ಮಾಡ್ತಾ ಹೋಗೋದು. ಮತ್ತೆ ಅದಾದ್ಮೇಲೆ ಸ್ವಲ್ಪ ಹೊರಗಡೆ ಬರ್ತಕ್ಕಂಥದ್ದನ್ನ ಎರೇಜರ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ವಾಪಸ್ ಎರೇಜರ್ ಟೂಲ್ ತಗೋಬೇಕು. ಬ್ಯಾಕ್ ಗ್ರೌಂಡ್ ಎರೇಜರ್ ಅಲ್ಲ, ಆಗಲೇ ಬ್ಯಾಕ್ ಗ್ರೌಂಡ್ ಎರೇಜರ್ ತಗೊಂಡಿದ್ವಿ, ಈಗ ಬ್ಯಾಕ್ ಗ್ರೌಂಡ್ ಎರೇಜರ್ ಕೆಲಸ ಇಲ್ಲ. ಓಕೆ, ಈ ತರ ಏನ್ ಮಾಡೋದು, ಇದಕ್ಕೆ ಸ್ವಲ್ಪ ನೀಟಾಗಿ ಎರೇಜರ್ ಮಾಡ್ಕೊಂಬಿಡೋದು. ನೋಡಿ ಈ ತರ ನಮ್ಗೆ ಏನಾಗ್ತದೆ, ಕರೆಕ್ಟಾಗಿ ಎರೇಜರ್ ಹಾಕೊಂಡ್ಬಿಡ್ತದೆ. ಈಗ ಇದನ್ನ ಏನ್ ಮಾಡೋದು, ಒಪಾಸಿಟಿ ಸ್ವಲ್ಪ ಬೇಕಾಗಿತ್ತು ಅಂದ್ರೆ ಒಪಾಸಿಟಿ ಇಟ್ಕೋಬಹುದು, ಇಲ್ಲಾಂದ್ರೆ ಇಲ್ಲಿಂದ ಸ್ವಲ್ಪ ಕಡಿಮೆನು ಕೂಡ ನೀವು ಮಾಡ್ಕೋಬಹುದು, ಒಪಾಸಿಟಿನ ಕೂಡ ಕಮ್ಮಿ ಮಾಡ್ಬೋದು. ಇದನ್ನೇ ಮೂಟೂಲ್ ತಗೊಂಡು ಅಲ್ಟ್ ಹಿಡಿದು ಗಾಳಿ ಸರಿಸೋದು, ನಿಮ್ಮ ಮೋಸ ಒಳಗಡೆ ಗಾಳಿ ಇರ್ತದಲ್ಲ ಅದಕ್ಕೆ ಸರಿಸ್ಬಿಟ್ರೆ ಸಾಕು, ಕಲರ್ ಚೇಂಜ್ ಆಗ್ಬಿಡುತ್ತೆ. ಸಪೋಸ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಕಲರ್ ಬೇರೆ ಬೇಕಾಗಿತ್ತು ಅಥವಾ ಬೇರೆ ಫೋಟೋಸ್ ತಂದು ಹಾಕ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು, ಫೈಲ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಅಂತ ಹೇಳ್ಬೇಕು. ಬೇರೆ ಫೋಟೋಸ್ ಯಾವ್ದಾದ್ರು ತಂದು ಆ್ಯಡ್ ಮಾಡ್ಬೇಕಾಗಿದೆಪ್ಪ ಅಂದ್ರೆ ನೀವೇನು ಮಾಡ್ಬೋದು, ಮತ್ತೆ ಬೇರೆ ಫೋಟೋನು ಕೂಡ ಈ ತರ ತಂದು ಓಪನ್ ಮಾಡ್ಬೋದು. ಇದನ್ನೇ ಡ್ರ್ಯಾಗ್ ಅಂಡ್ ಡ್ರಾಪ್ ಜಗ್ಗಿ ಇದ್ರ ಮೇಲೆ ಇಟ್ಕೊಂಡು ಇದನ್ನ ಮ್ಯಾಕ್ಸಿಮೈಸ್ ಮಾಡಿ ಇದನ್ನ ಏನ್ ಮಾಡೋದು, ದೊಡ್ಡದು ಮಾಡ್ಕೊಳ್ಳೋದು. ಕಂಟ್ರೋಲ್ ಟಿ ಅಂತ ಆಪ್ಷನ್ಸ್ ಬರುತ್ತೆ, ಇದಕ್ಕೆ ಸೀದಾ ಈ ತರ ಜಕ್ಕೊಂಡ್ಬಿಡ್ರಿ. ಈ ತರ ಏನ್ ಮಾಡ್ಕೋಬಹುದು, ದೊಡ್ಡದು ಎಂಟರ್, ಇದನ್ನೇ ಈ ಲೇಯರ್ ಕೆಳಗಡೆ ಇಟ್ಕೊಂಡ್ಬಿಡೋದು. ಬಟ್
ನೋಡಿ ಹೇರ್ಸ್ ಕೂಡ ಎಷ್ಟು ನೀಟ್ ಆಗಿ ಕಟ್ ಆಗಿದೆ. ಇಷ್ಟು ನಾವು ಈಸಿಯಾಗಿ ಕೂಡ ಇದ್ರೊಳಗೆ ಬಹಳ ಚೆಂದ ಮಾಡ್ಕೋಬಹುದು. ಮತ್ತೆ ಇವಳಿಗೆ ಲಿಫ್ಟಿ ಗಿಫ್ಟಿ ಹಚ್ಚಬಹುದು, ಮತ್ತೆ ಏನಾದ್ರೂ ಮೇಕಪ್ ಬೇಕಾಗಿತ್ತು ಅಂದ್ರೆ ಕೂಡ ಎಡಿಟ್ ಮಾಡ್ಕೋಬಹುದು. ಇಷ್ಟನ್ನ ನಾವು ಏನ್ ಮಾಡ್ತೀವಿ ಇದ್ರೊಳಗೆ ಇವತ್ತು ಇವತ್ತಿನ ಕ್ಲಾಸ್ ಒಳಗೆ ಹೇರ್ಸ್ ಹಿಂದ್ಗಡೆ ಇರ್ತಕ್ಕಂಥ ಬ್ಯಾಕ್ ಗ್ರೌಂಡ್ ಅನ್ನ ಯಾವ ತರ ಎರೇಜರ್ ಮಾಡಬಹುದು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಿದೆ ತನ್ಕೋತಾ ಇದ್ದೀನಿ. ಇದ್ರೊಳಗೆ ಏನಾದ್ರೂ ಡಿಫಿಕಲ್ಟ್ ಅನಿಸ್ತಾ ಇತ್ತು ಅಂದ್ರೆ ನಾನು ಕಮೆಂಟ್ಸ್ ಮಾಡ್ರಿ. ಮತ್ತೆ ಇದ್ರೊಳಗೆ ಸ್ವಲ್ಪ ಬೇರೆ ತರ ಹೇಳ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದು ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ ಅಂದ್ರೆ ಸಪೋಸ್ ಒಂದ್ ಸರಿ ವಿಡಿಯೋ ನೋಡೋದು ಗೊತ್ತಾಗೋದಿಲ್ಲ, ಇದೇ ರೀತಿಯಾಗಿ ಒಂದ್ ಎರಡ್ ಮೂರ್ ಟೈಮ್ ನೋಡಿದ್ರು ಕೂಡ ನಿಮ್ಗೆ ಪ್ರಾಕ್ಟೀಸ್ ಆಗ್ತದೆ, ಈಸಿಯಾಗಿ ಗೊತ್ತಾಗ್ತದೆ. ಹೇರ್ಸ್ ಕಲರ್ ಅಥವಾ ಸಣ್ಣ ಮಕ್ಕಳ ಫೋಟೋ ಆಗಿರ್ಬೋದು ಅಥವಾ ಈ ತರ ಬೇರೆ ಬೇರೆ ವ್ಯಕ್ತಿಗಳ ಫೋಟೋ, ಸ್ವಲ್ಪ ಗುಂಗರ್ ಕೂದಲಿರ್ತಾವೆ ಈ ತರ ಹೇರ್ಸ್ ಇದ್ದಿರ್ತಾವೆ ಅದನ್ನು ಕೂಡ ಎಡಿಟ್ ಮಾಡುವಂತ ಅವಕಾಶ ನಿಮ್ಗೆ ಇದ್ರೊಳಗೆ ಸಿಗ್ತದೆ ಈ ವಿಡಿಯೋದೊಳಗೆ ನೋಡಿದ್ರೆ ಗೊತ್ತಾಗ್ತದೆ ಅನ್ನುತ್ತ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದೀರಿ ನಿಮ್ಮ ವಿಡಿಯೋಸ್ಗಳು, ನೀವಿನ್ನೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡುವಂತ ಈ ತರ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ ನೀವು ನೋಡಿ ಯಾವಾಗ ಬೇಕು ಅವಾಗ ಈಸಿಯಾಗಿ ಮನೆಯಲ್ಲೇ ಕುತ್ಕೊಂಡು ಫ್ರೀಯಾಗಿ ಕಲಿಬಹುದು. ಮತ್ತೆ ಇದನ್ನ ದಯವಿಟ್ಟು ಸ್ವಲ್ಪ ಜಾಸ್ತಿ ಜನರಿಗೆ ಶೇರ್ ಮಾಡೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು, ತಪ್ಪದೆ ನನ್ನ ವಿಡಿಯೋನ ನೀವೆಲ್ಲರೂ ನೋಡ್ತಾ ಇರಬೇಕು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸುತ್ತಾ ಇರಿ.